ಸಾಧಿಸಬಹುದು, ಮತ್ತೇನಾದರೂ ಸಾಧಿಸಬಹುದು, ತಾನಾರೆಂಬುದು ಸಾಧಿಸಲಾಗದು. ಕೂಡಲ ಸಂಗಮ ದೇವನ ಕರುಣೆಗೊಳ್ಳುವಂತಂದರು. ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರನ್ನ ಸ್ಮರಿಸಿ ಯುಗಪುರುಷ ಹಾನಗಳ ಗುರುಕುಮಾರ ಶಿವಗಳನ್ನ ತಪಸ್ಸುಗಳಾದ ಅನ್ನದಾನ ಮಹಾಶಿವಗಳನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾಯಕ ಯೋಗಿಗಳು ತ್ರಿವಿಧ ದಾಸೋಹಿಗಳು ಆಗಿರತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಅನ್ನದಾನ ಮಹಾಶಿವಗಳವರ ಪಾದಕ್ಕೆ ಶರಣೆಂದು ಗುರುವಂದನೆ ಹಾಗೂ ಮುಕ್ತಿನ ಬಸವಲಿಂಗ ದೇವರ ನಿರಂಜನ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹರಗುಡ ಚತುರ್ಮೂರ್ತಿಗಳಿಗೆ ಶರಣೆಂದು ಇಲ್ಲಿ ನಡೆದಿರ್ತಕ್ಕಂಥ ಸಕಲ ಸಂತರೇ ಹಾಗೂ ತಾಯಿದೆ ಇದೇ ತಾನೇ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಅದು ನಿಮ್ಮವರೇ ಆಗಿರ್ತಕ್ಕಂಥ ಸಮೀಪದ ಹಳ್ಳಿಯವರಾಗಿರ್ತಕ್ಕಂಥ ರೋಣ ತಾಲೂಕಿನ ಜಕ್ರಿಯ ದತ್ತಾತ್ರೇಯ ಗೋವಿಂದರಾವ್ ಕುಲಕರ್ಣಿ ಅವರ ಜೀವನ ಚರಿತ್ರೆ ವ್ಯಕ್ತಿ ಚಿತ್ರಣ ಅದು ಕಾಯಕೃಷ್ಟಿಯ ದಟ್ಟಣ್ಣ ಅನ್ನತಕ್ಕಂಥ ಈ ಗ್ರಂಥವನ್ನು ಬರೆದಿರ್ತಕ್ಕಂಥವರು ಡಾಕ್ಟರ್ ಸಂಗಮೇಶ್ ತಮ್ಮನಗೌಡರವರು. ಅವರು ಒಂದಲ್ಲ ಎರಡಲ್ಲ 103 ಗ್ರಂಥಗಳನ್ನು ರಚಿಸಿ ಉದ್ದಾಮ ಸಾಹಿತ್ಯವರಾಗಿದ್ದಾರೆ. ಅವರು ಬರೆದಿರ್ತಕ್ಕಂಥ ಕಾಯಕ ನಿಷ್ಠೆಯ ದತ್ತಣ್ಣವರ ಬಗ್ಗೆ ಸುಂದರವಾದಂಥ ಗ್ರಂಥವನ್ನು ಅವರು ಬರೆದಿದ್ದಾರೆ. ವಿವರವಾದಂಥ ವಿವರಣೆ ಇದೆ. ಅದನ್ನೆಲ್ಲವನ್ನೂ ತಾವೆಲ್ಲರೂ ಈ ಪುಸ್ತಕವನ್ನು ಕೊಂಡು ಓದಿ ಧನ್ಯರಾಗಬೇಕು ಅಂತ ಈ ಸಂದರ್ಭ ಸೂಚಿಸಿ ಇವತ್ತಿನ ದಿವಸ ಈ ಮಹತ್ತರವಾದಂಥ ಕಾರ್ಯಕ್ರಮ ಇದು ಸಾಮಾನ್ಯವಾದಂಥ ಕಾರ್ಯಕ್ರಮ ಎರಡು ಮಹತ್ತರ ಕಾರ್ಯಕ್ರಮ ಒಂದು ಪೂಜ್ಯರ ಗುರುವಂದನೆ ಇನ್ನೊಂದು ಉತ್ತರಾಧಿಕಾರಿಗಳ ಪಟ್ಟಾಭಿಷೇಕ ಮಹೋತ್ಸವ ನಿರಂತರ ಪಟ್ಟಾಭಿಷೇಕ ಮಹೋತ್ಸವ ಇಂಥ ಮಹತ್ತರ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಗಳಾಗಿರ್ತಕ್ಕಂಥವರಾಗಿದ್ದೀರಿ. ಸುಮಾರು 21 ದಿವಸಗಳವರೆಗೆ ನಮ್ಮ ಈಶ್ವರ ಮಂಡ್ರ ಶರಣರಿಂದ ಅದ್ಭುತವಾದಂತಹ ಪ್ರವಚನವನ್ನು ಸಂಗೀತದೊಡನೆ ಕೇಳಿದ್ದು ನಿಮ್ಮೆಲ್ಲರ ಕಿವಿಗಳು ಪವಿತ್ರ ಆಗಿವೆ ಅಂತ ನಾನು ಅನಿಸ್ಕೊಳ್ತಕ್ಕಂಥವನಾಗಿದ್ದೇನೆ. ಯಾಕೆ ಅಂದರೆ ಅವರಲ್ಲಿ ಒಂದು ಕಲೆ ಇದೆ. ಪುರಾಣ ಮಹಾಜನ ಹೇಳ್ತಾರೆ, ಪ್ರವಚನ ಮಹಾಜನ ಹೇಳ್ತಾರೆ, ಆದರೆ ಹೇಳುವ ಕಲೆ ಕರಗತ ಮಾಡಿಕೊಂಡು ಜನರ ಮನವನ್ನು ಗೆದ್ದಿತಕ್ಕಂಥ ಅದ್ಭುತ ಶಕ್ತಿ ಯಾರೆಲ್ಲರ ಐತಿ ಅಂದ್ರೆ ನಮ್ಮ ಈಶ್ವರ ಮಂಡ್ರರಲ್ಲಿ ಅಲ್ಲ ಅಂತ ನಾವು ಅಭಿಮಾನದಿಂದ ಹೇಳ್ತಾ ಇದ್ದೀವಿ. ಇಂಥ ಈ ಸಂದರ್ಭದಲ್ಲಿ ಇದು ಮಹತ್ತರವಾದಂತಹ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಕೆಲವು ಅನಿಸಿಕೆಗಳನ್ನ ನಾನು ನಿಮ್ಮೆಲ್ಲರ ಎದುರುಗಡೆ ಇರತಕ್ಕಂಥದ್ದಾಗಿ ತೊಡುವ ಬಟ್ಟೆಯೊಳಗೆ ಏನಿದೆ ನಡೆಯುವ ಬಟ್ಟೆಯನ್ನು ನಿರೂಪಿಸು. ಬಹಳ ಸುಂದರ ಮಾತನ್ನ ಹೇಳ್ತಾ ಇದ್ದಾರೆ. ತೊಡುವ ಬಟ್ಟೆಯೊಳಗೆ ಏನಿದೆ ನಡೆಯುವ ಬಟ್ಟೆಯನ್ನು ನಿರೂಪಿಸು. ಬಟ್ಟೆಯ ಯಾವ ಉಟ್ಕೊಂಡಿದ್ದಾರೆ ಅನ್ನೋದು ಬಹಳ ಮಹತ್ವ ಅಲ್ಲ. ಅದು ಖಾಲಿ ಅದೋ ಖಾಕಿ ಅದೋ ಖಾದಿ ಅದೋ ಅನ್ನೋದು ಬಹಳ ಮಹತ್ವ ಅಲ್ಲ. ಬಟ್ಟೆ ಅಂದ್ರೆ ಎರಡು ಅರ್ಥ ಮಾಡ್ತದೆ. ತೊಡುವ ಬಟ್ಟೆಯೊಳಗೆ ಏನಿದೆ ನಡೆಯುವ ಬಟ್ಟೆಯನ್ನು ನಿರೂಪಿಸು. ಆ ವ್ಯಕ್ತಿ ಯಾವ ಬಟ್ಟೆಯನ್ನು ಧರಿಸಿದಾನಲ್ಲ, ಅವ ಯಾವ ಮಾರ್ಗದಿಂದ ಯಾವ ತೆರನಾಗಿ ನಡೀತಾ ಇದ್ದಾನಲ್ಲ, ಆ ಬಟ್ಟೆಗೆ ಬೆಲೆ ಬರುವ ಹಾಗೆ ನಡೀತಾ ಇದ್ದಾನಲ್ಲ ಅನ್ನೋದನ್ನು ನಾವು ನೋಡಬೇಕು. ಅದಕ್ಕೆ ನಡೆಯುವ ಬಟ್ಟೆಯೊಳಗೆ ಏನಿದೆ ಅನ್ನತಕ್ಕಂಥ ತೊಡುವ ಬಟ್ಟೆಯೊಳಗೆ ಏನಿದೆ ನಡೆಯುವ ಬಟ್ಟೆಯನ್ನು ನಿರೂಪಿಸು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಉಣ್ಣುವ ಅನ್ನದೊಳಗೆ ಏನಿದೆ ಕಾಮ ಕಣ್ಣನ್ನು ಹಸನಾಗಿಸು ಅಂತ ಹೇಳ್ತಾರೆ. ಉಳಿತಕ್ಕಂಥ ಅನ್ನ ಬಹಳ ಮಹತ್ವ ಅಲ್ಲ. ಗೋಧಿಗೋ ಜೋಳನೋ ರಾಗಿ ಊಟ ಮಾಡ್ತಾರೋ ಅಕ್ಕಿ ಊಟ ಮಾಡ್ತಾರೋ ಊಟ ಮಾಡೋದು ಬಹಳ ಮಹತ್ವ ಅಲ್ಲ. ಆ ವ್ಯಕ್ತಿಯನ್ನು ನಾವು ನೋಡಬೇಕಾಗಿದ್ದಾದ್ರ ಉಣ್ಣುವ ಅನ್ನ ಬಹಳ ಮಹತ್ವ ಅಲ್ಲ, ಅವನ ಕಣ್ಣುಗಳು ಎಷ್ಟು ಪವಿತ್ರ ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾದಂಥ ಬಹಳ ಕಾಮ ಕಣ್ಣನ್ನು ಹಸನಾಗಿಸು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಅದರ ಜೊತೆಗೆ ಕೊನೆಯದಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆಡುವ ಮಾತುಗಳಿಗೆ ಏನಿದೆ ಇವತ್ತು ಈ ದೇಶದಲ್ಲಿ ಆಡೋರು ಬಹಳ ಜನ ಮಾತಾಡೋರು ಬಹಳ ಜನ ಅದಾರ. ಆಡುವ ಮಾತುಗಳಿಗೆ ಏನಿದೆ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಆಡುವ ಮಾತುಗಳಿಗೆ ಏನಿದೆ ಆ ಮಾತು ಬಹಳ ಮಹತ್ವದಲ್ಲ, ಆದ್ರೆ ಮಾಡುವ ಕಾರ್ಯವನ್ನು ನಿರೀಕ್ಷಿಸಿ
ಆ ವ್ಯಕ್ತಿ ಬರೀ ಮಾತಾಡ್ತಾನೋ ಅಥವಾ ಕೆಲಸ ಮಾಡ್ತಾನೋ ಅನ್ನೋದು ಬಹಳ ಮಹತ್ವದ. ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಬೆಲೆ ಬರಬೇಕಾಗಿದ್ದಾದ್ರ ಮಾತಿಗೆ ಬೆಲೆ ಅಲ್ಲ, ಮಾತಿನಕ್ಕಿಂತಲೂ ಯಾರನ್ನ ಕೃತಿ ಇದೆ, ಕಾರ್ಯ ಇದೆ, ಕಾಯಕ ಮಾಡ್ತಾ ಇದ್ದಾರೆ, ಅವರು ಪೂಜ್ಯರು ಅನಿಸ್ಕೊಳ್ತಾ ಇದ್ದಾರೆ, ಅವರು ದೊಡ್ಡವರು ಅನಿಸ್ಕೊಳ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಂತ. ನಮ್ಮ ಬದುಕಿನಲ್ಲಿ ನಾವು ಆಚರಣಾದಂತಹ ಕಾರ್ಯವನ್ನು ಮಾಡಬೇಕಾದಂತೂ ಬಹಳ ಮಹತ್ವದಿದೆ. ನಮ್ಮ ಜವಾಬ್ದಾರಿ ಇದೆ, ನಮ್ಮ ಜಿಮ್ಮೆದಾರಿ ಇದೆ ಅನ್ನೋ ನಾವು ತಿಳ್ಕೊಬೇಕಾಗಿದೆ. ಬಂಧುಗಳೇ, ಕರ್ನಾಟಕದಾಗ ಮಠಾಧಿಪತಿಗಳ ಪಾತ್ರ ಬಹಳ ಹಿರಿದಾಗಿರ್ತಕ್ಕಂಥದ್ದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾದ. ಬರೀ ಮಠಾಧಿಪತಿಗಳು ಸರಳ ಅಲ್ಲ, ಸರಳತೆಯಿಂದ ಕೂಡಿದ್ದಲ್ಲ, ಬಹಳ ಜಟಿಲ ಕಷ್ಟದಾಯಕವಾಗಿರತಕ್ಕಂಥದ್ದಿದೆ, ಅನುಭವಿಸಬೇಕಾಗಿದೆ. ವಿಶೇಷವಾಗಿ ವೀರಶೈವ ಲಿಂಗಾಯತರ ಮಠಗಳು ಇವತ್ತು ಸುಮಾರು ಏನಿಲ್ಲ ಅಂದ್ರ 5,000 ಮಠಗಳು ಇದ್ದಾವೆ ಕರ್ನಾಟಕದಲ್ಲಿ. ಪಕ್ಕದ ಮಹಾರಾಷ್ಟ್ರ ಆಂಧ್ರದಲ್ಲಿ 5,000 ಮಠಗಳು ಇದ್ದಾವೆ. ಆದ್ರೆ 5,000 ಮಠದಲ್ಲಿ ಸುಮಾರು ಇವತ್ತು ಎಷ್ಟು ಮಠಗಳು ಉಳಿದಿದ್ದಾವೆ ಅಂದ್ರ, ಚಿಂತನೀಯ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇವಲ 3,000 ಮಠಗಳು ಮಾತ್ರ ಉಳಿದಿದ್ದಾವೆ, 2,500 ಮಠಗಳು ನಾಶ ಆಗಿದ್ದಾವೆ ಅನ್ನೋದನ್ನು ನೀವು ತಿಳ್ಕೊಳ್ಬಹುದು. ಈ 3,000 ಮಠದಲ್ಲಿ ಸುಮಾರು 1,500 ಜನ 2,000 ಒಳಗಡೆ ಮಠಾಧೀಶರಿದ್ದಾರೆ, ಉಳಿದ ಮಠಗಳಿಗೆ ಮಠಾಧೀಶರು ಇಲ್ಲ. ಇದು ನಮ್ಮ ಒಂದು ಚಿತ್ರಣ. ವೀರಶೈವ ಲಿಂಗಾಯತರಾದವರ ಚಿತ್ರಣ ಎಂಥದಿದೆ ಅಂದ್ರ, ಮಠಗಳು ಇವತ್ತು ಬಹಳ ಕಡೆ ನಶಿಸ್ತಾ ಇದ್ದಾವೆ. ಕಾರಣ ಏನು ಅಂದ್ರ, ಮಠದ ಆಸ್ತಿಯನ್ನ ಹಾಳಾಗಿ ಹೋಗ್ಬಿಟ್ಟಿದೆ. ಮಠದ ಆಸ್ತಿಗಳು ಸರಿಯಾಗಿ ಉಳಿದಿಲ್ಲ, ಯಾರ್ಯಾರೋ ಪಾಲಾಗ್ತಾ ಇದೆ, ಮಠಗಳೆಲ್ಲ ನಾಶ ಆಗ್ತಾ ಇದ್ದಾವೆ. ಬೀದರ್ ಜಿಲ್ಲೆ ಹುಣಾವಾದಂತ ಊರೊಳಗ 101 ಮಠಗಳಿದ್ದು, ಒಂದು ಉದಾಹರಣೆ ಹೇಳ್ತಾ ಇದ್ದೇವನು, 101 ಮಠಗಳಿದ್ದು ಇವತ್ತು ಕೇವಲ 2 ಅಥವಾ 3 ಮಠಗಳು ಮಾತ್ರ ಉಳಿದಿವೆ, ಎಲ್ಲಾ ಮಠಗಳು ಹಾಳಾಗಿ ಹೋಗ್ತಿವೆ. ಹೇಳಿಕೆ ಕಾರಣ ಏನಂದ್ರ, ಒಂದು ಧರ್ಮದವರು ಬೇರೆ ಒಂದು ಧರ್ಮ ಇದೆ, ಆ ಧರ್ಮದವರು ಎಲ್ಲೆಲ್ಲೋ ಎಲ್ಲೆಲ್ಲೋ ಕಲ್ಲುಗಳನ್ನು ಹಾಕಿ, ಎಲ್ಲೆಲ್ಲೋ ಹಸಿರು ಧ್ವಜಗಳನ್ನು ಹಚ್ಚಿ ಅವರು ದಿನಾಲು ಒಂದೊಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ, ಮಸ್ಜಿದನ್ನು ಕಟ್ತಾ ಇದ್ದಾರೆ. ಅವ್ರ ಸಂಖ್ಯೆ ಇವತ್ತು ಈ ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಆದ್ರೆ ವೀರಶೈವರಾಗಿರ್ತಕ್ಕಂಥವ್ರು ನಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ನಿಜವಾಗಿ ನೋಡಿದ್ರ ಇವತ್ತು ಏನಾದರೂ ಒಂದು ದಯನೀಯ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ಅವರು ಯಾವ ರೀತಿಯಾಗಿ ಆಲೋಚನೆ. ಇವತ್ತು ಸಂಘಟಿತ ಕ್ರಿಶ್ಚಿಯನ್ ಸಂಘಟಿತರಾಗಿದ್ದಾರೆ, ಮುಸಲ್ಮಾನ ಸಂಘಟಿತರಾಗಿದ್ದಾರೆ, ಜೈನ ಜನ ಸಂಘಟಿತರಾಗಿದ್ದಾರೆ, ಇವತ್ತು ಲಮಾಣಿ ಜನ ಇದ್ದಾರೆ, ಕುರುಬು ಜನಾಂಗಿದೆ, ಎಲ್ಲರೂ ಸಂಘಟಿತರಾಗ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ, ಅವ್ರ ಬಗ್ಗೆ ನಾವೇನು ಮಾತಾಡ್ತೇವೆ. ಆದ್ರೆ ಅವರೆಲ್ಲರೂ ಸಂಘಟಿತರಾಗ್ತಾ ಇದ್ದಾಗ ಇವತ್ತು ಲಿಂಗಾಯತರ ಪರಿಸ್ಥಿತಿ ಏನಿದೆ ಅಂದ್ರೆ, ನಮ್ಮಲ್ಲಿ ವಿದ್ವಾಂಸರು ಇದ್ದಾರೆ, ಜೊತೆಗೆ ಶ್ರೀಮಂತರು ಇದ್ದಾರೆ, ಒಳ್ಳೆ ರಾಜಕಾರಣಿಗಳು ಇದ್ದಾರೆ, ಎಲ್ಲವೂ ಇವೆ. ಆದ್ರ ಸಂಘಟನೆ ಏನು, ಸಂಘಟನೆ ಮಾತ್ರ ನಮ್ಮಲ್ಲಿ ಕೊರತೆ ಇದೆ. ಅದಕ್ಕೆ ನಮ್ಮೆಲ್ಲರ ಸ್ಥಿತಿ ಬಹಳ ದಯನೀಯ ಇದೆ ಅನ್ನತಕ್ಕಂಥ ಮಾತ್ರ ನಾವು ಚೆನ್ನಾಗಿ ತಿಳ್ಕೊಬೇಕು. ರಾಜಕೀಯ ಪರಿಸ್ಥಿತಿಯಿಂದಲೂ ಸಹಿತ ನಮ್ಮ ಸ್ಥಿತಿ ಇವತ್ತು ದಯನೀಯ ಇದೆ. ಕಾರಣ ಏನಿದೆ ಅಂದ್ರೆ, ಒಂದು ಕೆಟ್ಟ ರೋಗ ನಮ್ಮ ಹತ್ರ ಇದೆ. ಏನು ಅಂದ್ರ, ತಾನು ಮುಂದೆ ಹೋಗಂಗಿಲ್ಲ, ತನ್ನ ಜಟಿಗಿದ್ದವರಿಗೂ ಮುಂದೆ ಹೋಗ್ಬಿಡಂಗಿಲ್ಲ. ಕಾಲ್ ಹಿಡಿದು ಜಟ್ಟತಕ್ಕಂತ ಪ್ರವೃತ್ತಿ ಇಲ್ಲಿ ಇದ್ದ ಪರಿಣಾಮವಾಗಿ ಇವತ್ತು ಲಿಂಗಾಯತರ ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ, ದಯನೀಯ ಸ್ಥಿತಿಯಲ್ಲಿ ಇದೆ ಅನ್ನತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಮಠಾಧೀಶರಾಗಿರತಕ್ಕಂಥವರು ಸೂಕ್ತವಾದಂತಹ ಮಾರ್ಗದರ್ಶನ ಮಾಡಬೇಕಾದಂಥದ್ದು ಅತ್ಯಂತ ಅವಶ್ಯಕತೆ ಇದೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ.